ಎಲ್ರಿಗೂ ನಮಸ್ಕಾರ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಜನತೆ ಎಲ್ರಿಗೂ ಎಲ್ರಿಗೂ ನಿಮ್ಮ ವಿನೋದ್ ಪ್ರಭಾಕರ್ ಮಾಡುವ ನಮಸ್ಕಾರಗಳು ನಮ್ಮ ಜೊತೆ ನಮ್ಮ ಸೀನಿಯರ್ ದೇವರಾಜ್ ಸರ್ ಇದ್ದಾರೆ ಡೈನಾಮಿಕ್ ಸ್ಟಾರ್ ಸರ್ ಮುಂದೆ ಆ್ಯಂಡ್ ನಮ್ಮ ಎಂ ಜಿ ರಾಮಮೂರ್ತಿ ಸರ್ ಎಲ್ಲ ಮುಂದೆ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ರಿಗೂ ಎಲ್ರಿಗೂ ನಮಸ್ಕಾರಗಳು ರಾಬರ್ಟ್ ಸಿನಿಮಾಲಿ ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದ್ದೀನಿ ಅದಕ್ಕೆ ನನಗೆ ಮೊದಲನೇದಾಗಿ ಒಂದು ಸುಮಾರು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಇದೆ ದೊಡ್ಡ ಲಿಸ್ಟಿದೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಉಮಾಪತಿ ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಸಿನಿಮಾ ಒಂದು ಪ್ಯಾಷನ್ ಇರೋವಂಥ ವ್ಯಕ್ತಿ ಭಾಳ ಪ್ರೀತಿ ಪ್ರೀತಿಸೋ ವ್ಯಕ್ತಿ ಸಿನಿಮಾ ಅಂದರೆ ಭಾಳ 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 ಪ್ರೀತಿಸೋ ವ್ಯಕ್ತಿ ಅದಕ್ಕೆ ಇವತ್ತು ಈ ಒಂದು ರೇಂಜ್ಗೆ ರಾಬರ್ಟ್ ಬರ್ತಿದೆ ಸೊ ಅವರು ಇದೊಂದು ಸಿನಿಮಾ ಅಲ್ಲ ಇನ್ನು ನೂರಾರು ಸಿನಿಮಾ ಅವ್ರು ಮಾಡಬೇಕು ಇವು ಕನ್ನಡದಲ್ಲಿ ಮಾತ್ರ ಅಲ್ಲ ಎಲ್ಲ ಭಾಷೆಗಳಲ್ಲಿ ಸಿನಿಮಾ ಮಾಡಲಿ ನೂರಾರು ಸಿನ್ಮಾಗಳು ಮಾಡಲಿ ಯಾಕಂದರೆ ಒಬ್ಬರಿಂದ ಲಕ್ಷಾಂಗಳ ಲಕ್ಷಾಂತರ ಜನ ಊಟ ಮಾಡ್ತಾರೆ ಸೊ ಅವ್ರು ಒಳ್ಳೇದಾಗಲಿ ದೇವ್ರವ್ರಿಗೆ ಒಳ್ಳೆ 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 ಆಶೀರ್ವಾದ ನೀಡಲಿ ಅಂತ ನಾನು ಕೇಳ್ಕೊತಿದ್ದೀನಿ ಆ್ಯಂಡ್ ಎರಡನೇದಾಗಿ ನಮ್ಮ ತರುಣ್ ಸುಧೀರ್ ಅವರು ಡೈರೆಕ್ಟ್ರ್ ತರುಣ್ ಸುಧೀರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಭಾಳ ಒಂದು ಪೇಶನ್ಸು ಮೃದು ಸ್ವಭಾವ ಯಾವುದೇ ಒಂದು ಕೋಪ ಇರಲಿ ಎಷ್ಟೇ ಟೆನ್ಷನ್ ಇರಲಿ ನಗುಮುಖಿಂದ ಎಲ್ಲರನ್ನ ಎಲ್ಲನೂ ನಿಭಾಯಿಸ್ಕೊಂಡು ನನಗೆ ಈ ಪಾತ್ರ ಹೇಳಿದಾಗ ಬ್ರದರ್ ಇದು ಇದೊಂದು ಪಾತ್ರ ಇದೆ ಮಾಡ್ತೀರಾ ಅಂತ ನೇ ಇಲ್ಲ ಬಾಸ್ ಜೊತೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ನಾನು ಮಾಡಿದೆ ಭಾಳ ಚೆನ್ನಾಗಿ ನನಗೆ ಬ ಒಂದು ಇಂಪಾರ್ಟೆನ್ಸ್ ಕೊಟ್ಟು ನನಗೆ ಈ ಒಂದು ರೋಲ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ತರುಣ್ ಸುಧೀರ್ ಸರ್ ಆ್ಯಂಡ್ ನಮ್ಮ ಡಿ ಒ ಪಿ ಸುಧಾಕರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಚೆನ್ನಾಗಿ ಎಲ್ಲರೂ ತೋರಿಸಿದ್ದಾರೆ ಆ್ಯಂಡ್ ದೇವರಾಜ್ ಸಾರು ನನಗೆ ನಾನೊಂದು ಜ್ಞಾಪಕ ಇದೆ ನಾವು ಕಂಠೀರ್ವಾಸ್ ಸೆಟ್ಟಲ್ಲಿ ಶೂಟಿಂಗ್ ಮಾಡ್ತಿದ್ವಿ ದರ್ಶನ್ ಸರ್ ಇದ್ದರು ತರುಣ್ ಇದ್ದರು ನಾನು ಇದ್ದೆ ಒಂದು ಅಲ್ಲೊಂದು ಮಾತು ಹೇಳಿದ್ರು ಇದೇ ಒಂದು ಇದು ಸೆಟ್ಟಲ್ಲಿ ತೂಕದೀಪ ಶ್ರೀನಿವಾಸ್ ಸಾರು ಸುಧೀರ್ ಸಾರು ಹಾಗೂ ಟೈಗರ್ ಪ್ರಭಾಕರ್ ಸಾರು ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಈಗ ಅವ್ರ ಮಕ್ಕಳ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಭಾಳ ಖುಷಿ ಆಗ್ತಿದೆ ಅಂದರು ನಾವು ನಿಮ್ಮ ಜೊತೆ ಮಾಡಿದ್ದು ಭಾಳ ಪುಣ್ಯ ಪಟ್ಟಿದ್ದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ರಾಬರ್ಟ್ ಸಿನಿಮಾದಲ್ಲಿ ಮಾಡಿದ್ದೀನಿ ಇಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ನಿಮ್ಮ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ದರ್ಶನ್ ಸರ್ ಬಾಸ್ ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ನಾನು ಈ ಒಂದು ಅವಕಾಶ ಪಟ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ಬಗ್ಗೆ ನಮಗಿಂತ ಹೆಚ್ಚಾಗಿ ಅಭಿಮಾನಿಗಳು ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಬಟ್ ನಾನು ಒಂದು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರು ಸೂಪರ್ ಸೂಪರ್ ಸ್ಟಾರ್ ಆದ್ರೂ ಅವರು ಅವರ ಒಂದು ಪಾದ ಯಾವತ್ತೂ ನೆಲದ ಮೇಲೆ ಇದೆ ಬಟ್ ಅವ್ರು ಬೆಳೀತಾನೆ ಇದ್ದಾರೆ ಇನ್ನೂ ನೀವು ಬೆಳಿಬೇಕು ಬಾಸ್ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಬೆಳಿಬೇಕು ಆ್ಯಂಡ್ ನಿಮ್ಮ ನಿಮಗೆಲ್ಲ ರೀತಿಯಲ್ಲಿ ಸಕ್ಸಸ್ ಸಿಗಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಧನ್ಯವಾದಗಳು ಎಲ್ರಿಗೂ ಎಲ್ರಿಗೂ ಇಡೀ ತಂಡಕ್ಕೆ ಎಲ್ಲ ಚಿತ್ರ ತಂಡಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ ಡೈಲಾಗ ನನಗೆ ನವಗ್ರಹ ಸಿನಿಮಾ ಆದಮೇಲೆ ಎರಡನೇ ಸಿನಿಮಾ ರಾಬರ್ಟ್ ಮಾಡ್ತಿದ್ದೀನಿ ದರ್ಶನ್ ಸರ್ ಜೊತೆ ನನಗೆ ದರ್ಶನ್ ಸರ್ದು ಒಂದು ಡೈಲಾಗ್ ಬಹಳ ಇಷ್ಟ ಬಾಸ್ ನಿಮ್ಮ ಡೈಲಾಗು ನವಗ್ರಹ ಇಂದ ರಾಜ ಆಗಬೇಕು ಅಂದ್ರೆ ಗೆಲ್ಲೋ ನಾಗೆಲ್ಲೋ ಇರಬೇಕು ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ್ ಲೆಕ್ಕ ಹಾಕಬಾರ್ದು ಧನ್ಯವಾದಗಳು ಆ ನಮ್ ಡೈಲಾಗಾ ಡೈಲಾಗ ನಾನು ಟೈಸನ್ ಸಿನಿಮಾ ಮಾಡಿದ್ದೆ ಟೈಸನ್ ಸಿನಿಮಾ ನಮ್ಮ ತಂದೆಯವ್ರು ಹೇಳಿದ್ರೆ ಹೇಗಿರ್ತಾ ಇತ್ತು ಅಂತ ಒಂದು ತಾಕೋತಿರ ನೋಡಿದ್ರೆ ತಾಯ್ತಾಯ್ ಪವರ್ ಪವರ ನೋಡಿದ್ರೆ ಪೂತರ್ ಕಟ್ಟಾಕಸ್ಕೋತೀರ ದಮ್ರ ನೋಡಿದ್ರೆ ಧರ್ಮಾಸ್ಪತ್ರೆ ಕಟ್ಟಾಕಸ್ಕೋತೀರಾ ಈ ಟೈಗರ್ ನೋಡಿದ್ರೆ ಚಟ್ಟ ಚಟ್ಟ ಕಟ್ಟಿಸ್ಕೋತೀರಾ ಅಂಡರ್ಸ್ಟ್ಯಾಂಡ್